ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಮ್ಮ ಯಶೋಗಾಥೆಯ ಸರಣಿಯ ಮುಂದುವರೆದ ಭಾಗವಾಗಿ ಈ ದಿವಸ ನಾನು ನಿಮಗೆ ಮೊನ್ನೆಯಷ್ಟೇ ಬಂದ RSI ರಿಸಲ್ಟ್ಸಿನ ಎರಡನೇ ರ್ಯಾಂಕ್ ವಿದ್ಯಾರ್ಥಿಯನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಸ್ನೇಹಿತರೆ, ಇವರದು ವಿಶೇಷವಾದಂತಹ ಪದವಿ, ವಿಶೇಷವಾದಂತಹ ಗುರಿ, ವಿಶೇಷವಾದ ಯಶಸ್ಸು ಕೂಡ ಹೌದು. ಬನ್ನಿ ಹಾಗಾದ್ರೆ ಅವ್ರನ್ನೇ ಮಾತಾಡ್ಸೋಣ. ತೇಜಸ್ ನಮಸ್ಕಾರ. ನಾನು ಬಹಳ ಆತ್ಮೀಯವಾಗಿ ನಿಮ್ಮನ್ನ ಜ್ಞಾನಗಂಗೋತ್ರಿಗೆ ಬರ್ಮಾಡ್ಕೊಳ್ತೀನಿ. ತೇಜಸ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಸ್ನೇಹಿತರಿಗೆ ಮಾಡ್ಕೊಡ್ಬೋದಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಅಂತ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನನ್ನ ಶಾಲಾ ದಿನ ಅಂದರೆ 1-10 ನಾಗರಬಾವಿ, ಇಲ್ಲಿ ಸೆಂಟ್ ಸೋಫಿಯಾ ಕಾನ್ವೆಂಟ್ ಅಂತ ಇಲ್ಲಿ ಮುಗಿಸಿದೆ. ನೆಕ್ಸ್ಟ್ PUC RNS PU ಕಾಲೇಜ್ ವಿಜಯನಗರ್. ಇಲ್ಲಿ PUC ಮುಗಿಸಿದ ನಂತರ ನಾನು ಸಿಟಿ ಲೈಫಲ್ಲೇ ಬೆಳೆದಿದ್ದರಿಂದ ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಅಂದ್ಕೊಂಡಂಗೆ ನನಗೆ ಅಗ್ರಿಕಲ್ಚರ್ ಪದವಿ ಅಂದರೆ ಅದಕ್ಕೆ ಹೋಗೋ ಚಾನ್ಸ್ ಕೂಡ ಸಿಕ್ತು. ಒನ್ ಆಫ್ ದ ಬ್ಯೂಟಿಫುಲ್ ಕ್ಯಾಂಪಸ್, ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿ, ರೇಷ್ಮೆ ಕೃಷಿ ಮಹಾವಿದ್ಯಾಲಯ. ಇಲ್ಲಿ ನನ್ನ 4 BSc ಅಗ್ರಿಕಲ್ಚರ್ ಮುಗಿಸಿ ಜೊತೇಲಿ ತೇರ್ಗಡೆ ಆಗಬೇಕಾದ್ರೆ 2 ಚಿನ್ನದ ಪದಕ ಕೂಡ ಪಡೆದಿದ್ದೀನಿ. ನಂತರ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಪಾಸ್ ಮಾಡಿ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹರಿಯಾಣ, ಇಲ್ಲಿ MSc 1 ಮುಗಿಸಿ ಇವಾಗ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ರಿಸರ್ಚ್ ಅಂದರೆ MSc ಇನ್ನೂ ರಿಸರ್ಚ್ ಮಾಡ್ತಾ ಇದ್ದೀನಿ. ಸೊ ಸ್ಟಿಲ್ ಐ ಆಮ್ ಸ್ಟೂಡೆಂಟ್. ಎಕ್ಸಲೆಂಟ್, ವೆರಿ ನೈಸ್. ಎವ್ರಿಬಡಿ ಈಸ್ ಎ ಸ್ಟೂಡೆಂಟ್. ಈ ಕಲಿಯುಗನೇ ಶಿಷ್ಯ. 27th ಕಾಸ್ಮಿಕ್ ಏಜ್, ವಾಟ್ ಎವರ್ ವಿ ಆರ್ ಗೋಯಿಂಗ್ ತ್ರೂ, ಅದರ ಹೆಸರೇ ಶಿಷ್ಯ ಅಂತ. ಆಲ್ ಆಫ್ ಅಸ್ ಆರ್ ಸ್ಟೂಡೆಂಟ್ಸ್. ತೇಜಸ್, ಇವಾಗ ಏನಂತಂದ್ರೆ ಯಾವುದೇ ಸ್ನೇಹಿತರನ್ನ ಪರಿಚಯ ಮಾಡಿಸಿದ್ರೆ ನಾನು ಬಿ, ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೇಡಮ್ ಬಿ ಅಲ್ಲದವರನ್ನ ಪರಿಚಯ ಮಾಡಿಸಿ, ಕನ್ನಡದ ಹುಡುಗರನ್ನ ಪರಿಚಯ ಮಾಡಿಸಿ, ಹೀಗೆಲ್ಲ ಕೇಳ್ತಾ ಇರ್ತಾರೆ. ಇವಾಗ BSc AG ಸಿಟಿಯಲ್ಲಿ ಬೆಳೆದು ಅಗ್ರಿಕಲ್ಚರ್ ತುಂಬ ಇಂಟ್ರೆಸ್ಟ್ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅಗ್ರಿಕಲ್ಚರಲ್ಲಿ ಒಂದು ಗೋಲ್ಡ್ ಮೆಡಲನ್ನು ಸಂಪಾದಿಸಿದ್ದಾರೆ. ರೇಷ್ಮೆ ಕೃಷಿಯ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿದ್ದಾರೆ. ಈಗ ಮತ್ತೂ ಅವರ ವ್ಯಾಸಂಗವನ್ನು ಮುಂದುವರಿಸ್ತಾ ಇದ್ದಾರೆ. ತೇಜಸ್, ನೀವು ಇಷ್ಟೆಲ್ಲ ಮಾಡ್ತಾ ಅಂದರೆ ಒಂದು ಕಡೆ ಬೇರೆನೇ ಓದ್ಕೊಂಡ್ರಿ, ಒಂದು ಕಡೆ ಇನ್ನೊಂದು ಜಗತ್ತಿಗೆ ಬಂದ್ರಿ, ಇನ್ನೊಂದು ಕಡೆ ಯಾವುದೋ ಒಂದು ಸಂಶೋಧನೆಯನ್ನು ಮಾಡ್ತಾ ಇದ್ದೀರಾ, ಹೀಗೆ ಎಷ್ಟೊಂದು ಡೈವರ್ಸಿಫೈಡ್ ನೀವು, ಈಗ ಸ್ಪರ್ಧಾತ್ಮಕ ಜಗತ್ತಿಗೆ ಹೇಗೆ ಬಂದ್ರಿ ಅಂತ ಹೇಳಿ. ನಾನು BSc ಮಾಡ್ತಾ ಇರಬೇಕಾದ್ರೆ ಸಿವಿಲ್ ಸರ್ವಿಸಸ್ಗೆ ಓದ್ಕೊಬೇಕು ಅಂತ ಎಲ್ಲ ಇಂಟ್ರೆಸ್ಟ್ ಇತ್ತು. BSc ಜನರಲ್ ಆಗಿ ಎಲ್ಲರೂ ಡಿಗ್ರಿಲೆಲ್ಲ ಎಂಜಾಯ್ ಮಾಡ್ತಾರೆ, ಅದೇ ಥರ ನಾವು ಮಾಡಿದ್ದು. ಆಮೇಲೆ ಮನೇಲಿ ಕುತ್ಕೊಂಬಾರ್ದಲ್ಲ, ಏನಾದರೂ ಅಂದರೆ ಬೇರೆ ಕಡೆ ಓದ್ಕೊಂಡು ಆಲ್ಟರ್ನೇ ಅಂದರೆ ಸೈಮಲ್ಟೇನಿಯಸ್ ಆಗಿ ಓದ್ಕೊಬೋದು ಅಂತ ನಾನು MSc ಜಾಯ್ನ್ ಆದೆ. ಜೊತೆಗೆ ಒಳ್ಳೆ ರ್ಯಾಂಕ್ ಇರೋದ್ರಿಂದ ತಿಂಗಳಿಗೆ 7,500 ಸ್ಕಾಲರ್ಶಿಪ್ ಕೂಡ ಬರ್ತಿತ್ತು. ಮನೆಯವ್ರ ಮೇಲೆ ಬರ್ಡನ್ ಕೂಡ ಕಡಿಮೆ ಮಾಡಿದ್ದೆ. MSc ಮತ್ತು ನನ್ನ ನೇಮ್ ಈ ಕಡೆ ಸಿವಿಲ್ ಪೊಲೀಸ್ ಆಗಬೇಕು, PSI ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಲಾಕ್ಡೌನ್, ಈಗ ಏನಿವಾಗ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಅದು ನನಗೆ ತುಂಬ ಯೂಸ್ಫುಲ್ ಆಯಿತು. ಯಾರ್ಯಾರಿಗೆ ಲಾಕ್ಡೌನಿಂದ ಏನು ಏನು ಆಗಲಿಲ್ಲಪ್ಪ ಅಂತ ಹೇಳ್ತಾರೆ, ನನಗೆ ಮಾತ್ರ ಲಾಕ್ಡೌನು ತುಂಬ ಯೂಸ್ಫುಲ್ ಆಯಿತು. ಅದನ್ನು ಯೂಟಿಲೈಸ್ ಮಾಡಿಕೊಂಡು ಇವಾಗ ಡಿಸೆಂಬರಲ್ಲಿ ಬಂದಿರೋ ಎಕ್ಸಾಮ್ನ ಬರೆದಿದ್ದಕ್ಕೆ ಇವಾಗ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದ್ದೀನಿ. ವೆರಿ ನೈಸ್. ಅಲ್ಲ, ಲಾಕ್ಡೌನ್ ಬಹಳಷ್ಟು ಜನಕ್ಕೆ ಬಹಳಷ್ಟು ರೀತಿಯಲ್ಲಿ ಪರಿಣಮಿಸಿದೆ. ಸ್ವಲ್ಪ ಜನಕ್ಕೆ ಅತ್ಯಂತ ತೀವ್ರತೆ, ಅತ್ಯಂತ ಕೆಟ್ಟದಾಗಿದೆ, ಅತ್ಯಂತ ಒಳ್ಳೆಯದಾಗಿದೆ. ಬಳಸ್ಕೊಂಡಂಥ ನಿಮ್ಮಂಥ ಸ್ನೇಹಿತರಿಗಂತೂ ತುಂಬ ಒಳ್ಳೆಯದಾಗಿದೆ ಅನ್ನೋದು ಹೌದು. PSI ಅಥವಾ ಈ ಸಿವಿಲ್ಸು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು, ಈ ಥರದ ಅವೇರ್ನೆಸ್ ಕಡಿಮೆ. ಪ್ರಾಯಶಃ ನೀವು ಸಿಟಿಯಲ್ಲಿ ಇದ್ರಿ, ನಿಮಗೆ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀರಾ, ಎಕ್ಸ್ಪೋಜರ್ ಇರುತ್ತೆ, ಗೊತ್ತಿದ್ದಿರ್ಬೋದು. ಆದರೆ ನಿಮ್ಮನ್ನು ಪ್ರತ್ಯೇಕವಾಗಿ ಪರಿಚಯಿಸಿದ್ದು ಯಾರು ಈ ಒಂದು ಕ್ಷೇತ್ರಕ್ಕೆ, ಸ್ಪರ್ಧಾತ್ಮಕ ಜಗತ್ತಿಗೆ ಅಂತ? ನಮ್ಮಣ್ಣ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅವನಿಗೆ. ಸೊ ಅವನು ಓದಿದ್ದ, ಆಗಲಿಲ್ಲ, ಬಟ್ ಈಸ್ ನೌ ಸೆಟಲ್ಡ್ ಇನ್ BBMP. ಅವನು ನನಗೆ ಹೇಳ್ತಿದ್ದ, ನೀನು ಟ್ರೈ ಮಾಡ್ಬೋದು, ನಾವು ಮನೇಲಿ ನಾವು ಹೊರಗಡೆ ಯಾರು ನೋಡು ಏನು ಕಲಿಬೇಕಾಗಿಲ್ಲ, ನಮ್ಮ ಮನೆಯವರೇ ನಮಗೆ ಸಾಕು, ಅವರೇ ಹೇಳ್ತಾರೆ ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು. ನಮ್ಮ ಅಣ್ಣನ ಹೇಳೋನು ಈ ಥರ, ನಾನು ಈ ಥರ ಮಾಡಿದ್ದೀನಿ, ಹಿಂಗೆ ಮಾಡಬೇಡ, ಹಿಂಗೆ ಹೋಗು.
ಯಾವ ಗುರುಗಳು ಹುಡ್ಕದ್ ಬೇಡ, ಮನೆಯಲ್ಲೇ ಇರ್ತಾರೆ. ಅಲ್ಲ, ನೀವು ತುಂಬಾ ಅದೃಷ್ಟವಂತರು. ನೀವು ಮನೆಯಲ್ಲೇ ಒಬ್ಬ ಗುರು ಸಿಕ್ಕಿ ನಿಮ್ಮ ಗುರಿ ಕಡೆಗೆ ಕರ್ಕೊಂಡು ಹೋಗಿ ಮಾರ್ಗದರ್ಶನ ಕೊಡುವಂತ ಒಬ್ಬ ಹಿರಿಯಣ್ಣ ಇದ್ದಿದ್ದು ನಿಮ್ಮ ಅದೃಷ್ಟ. ತೇಜಸ್, ಈಗ ಮನೆಯಲ್ಲಿ ನಿಮಗೆ ಒಬ್ಬ ಗುರು, ಒಂದು ಗುರಿ, ಒಬ್ಬ ಮಾರ್ಗದರ್ಶಕ ಎಲ್ಲ ಸಿಕ್ಕಿದ್ದು ನಿಮ್ಮ ಅದೃಷ್ಟ. ಬಹಳಷ್ಟು ಸ್ನೇಹಿತರು ಪಾಪ ಹಂಗೆ ಅಷ್ಟು ಅನುಕೂಲ ಆಗಲ್ಲ, ಅಂದ್ರೆ ಗೊತ್ತೇ ಇರಲ್ಲ, ಅಪ್ಪ ಅಮ್ಮಗೂ ಗೊತ್ತಿರಲ್ಲ, ಏನ್ ಪರೀಕ್ಷೆ ಬರೀತಿದ್ಯಾ, ನೀನ್ ಪಾಸ್ ಆಗ್ತಾ ಇಲ್ಲ, ಎಲ್ಲ ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ, ಈ ತರದ ಎಲ್ಲ ವಿಷಯಗಳು ಬರ್ತಾ ಇರತ್ತೆ. ಸರಿ, ಇವಾಗ ನೀವು ಬಂದ್ರಿ ಪಿ ಎಸ್ ಐ ಬರಿಬೇಕು ಅಂತ ಹೇಳಿ, ನಿಮ್ ಬ್ರದರ್ ಇದ್ರು, ನಿಮ್ಗೆ ಗೊತ್ತಾಗೋಯ್ತು ಏನೇನ್ ಪುಸ್ತಕ ಓದ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಹೇಳಿ. ಮತ್ತೆ ನೀವು ಯಾವ್ಯಾವ ಪುಸ್ತಕಗಳನ್ನ ಪೇಪರ್ ಟೂಗೆ ಕೇಳ್ಬಿಡ್ತೀನಿ ಮೊದಲು, ಆಮೇಲೆ ಪೇಪರ್ ಒನ್ಗೆ ಬರ್ತೀನಿ. ಪೇಪರ್ ಟೂಗೆ ಏನೇನು ಓದಿದ್ರಿ ನೀವು, ಹೆಂಗ್ ಓದಿದ್ರಿ? ಪೇಪರ್ ಟೂಗೆ ಫಸ್ಟ್ ಬೇಸಿಕ್ ಆಗಿ ಡಿ ಸಿ ಆರ್ ಟಿ ಅಂದ್ರೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಫಸ್ಟ್ ಟೆನ್ತ್ ಸ್ಟ್ಯಾಂಡರ್ಡ್ ಎಲ್ಲ ಓದ್ಬೇಕು. ನಮ್ಗೇನು ಬೇಸಿಕ್ಸ್ ಆಗುತ್ತೆ, ಅದ್ರ ಮೇಲೆ ನಾನು ಈಚ್ ಸಬ್ಜೆಕ್ಟ್ಗೆ ಒಂದು ಸ್ಪೆಸಿಫಿಕ್ ಬುಕ್ ಓದಿದೆ. ಹಿಸ್ಟ್ರಿ ಆಫ್ ಇಂಡಿಯಾಗೆ ತಮಿಳ್ನಾಡು ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಸ್ ಓದಿದೆ. ಹಿಸ್ಟ್ರಿ ಆಫ್ ಕರ್ನಾಟಕಗೆ ಸೂರ್ಯನಾಥ್ ಕಾಮತ್ ಓದಿದೆ. ಜಿಯೋಗ್ರಫಿ ಇಂಡಿಯಾಗೆ ಎನ್ ಸಿ ಆರ್ ಟಿ ಓದಿದೆ. ಜಿಯೋಗ್ರಫಿ ಕರ್ನಾಟಕಗೆ ರಂಗನಾಥ್. ಪೊಲಿಟಿಗೆ ಲಕ್ಷ್ಮೀಕಾಂತ್ ಓದಿದೆ. ಮತ್ತು ಎಕನಾಮಿಕ್ಸ್ ನಾನು ಅಗ್ರಿಕಲ್ಚರ್ ಇನ್ ಎಮ್ ಎಸ್ ಇನ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಮಾಡ್ತಿದ್ದೆ. ಸೊ ಎಕನಾಮಿಕ್ಸ್ ಬಗ್ಗೆ ಅಷ್ಟೊಂದು ಫೋಕಸ್ ಮಾಡೋದು ಅವಶ್ಯಕತೆ. ಜನರಲ್ ನಾಲೆಜ್ಗೆ ಲೂಸೆಂಟ್ ಅಲ್ಲಿ ಲಾಸ್ಟ್ ಅಲ್ಲಿ ಮಿಸೆಲೇನಿಯಸ್ ಅಂತ ಬರುತ್ತೆ, ಅದು ಯೂಸ್ ಆಗುತ್ತೆ. ಇದಿಷ್ಟು ಕರೆಂಟ್ ಅಫೇರ್ಸ್ಗೆ ಏನ್ ಮಾಡಿದ್ರಿ? ಕರೆಂಟ್ ಅಫೇರ್ಸ್ಗೆ ನಾನು ಯಾವ ಮ್ಯಾಗಝಿನ್ ರೆಫರ್ ಮಾಡ್ತಾ ಇರಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಯು ಪಿ ಎಸ್ ಸಿ ಸಿ ಡಿ ಎಸ್ ಡಿಸೈರ್ ಟು ಲರ್ನ್ ಅಂತ ಬರುತ್ತೆ ಆ ಪೇಜು, ನಿಜ ನಂಗೆ ತುಂಬಾ ಹೆಲ್ಪ್ ಆಯ್ತು. ಅದ್ರ ಜೊತೆಗೆ ಜ್ಞಾನಗಂಗೋತ್ರಿ ಅವರು ಎಂ ಸಿ ಕ್ಯೂ ಫಾರ್ಮೆಟ್ ಅಲ್ಲಿ ಬಿಡ್ತಾ ಇದ್ರು ಈ ಮ್ಯಾಗಝೀನ್, ಅದನ್ನ ತಗೊಂಡು ಅದನ್ನು ಸಾಲ್ವ್ ಮಾಡ್ತಿದ್ದೆ, ಯೂಸ್ ಆಯ್ತು ನನಗೆ. ಯೂಸ್ ಆಯ್ತು. ಓಕೆ, ಮೆಂಟಲ್ ಎಬಿಲಿಟಿಗೆ ಏನ್ ಮಾಡಿದ್ರಿ? ಮೆಂಟಲ್ ಎಬಿಲಿಟಿಗೆ ನೆನೆ ಸಚಿನ್ ಅವ್ರು ಹೇಳ್ದಂಗೆ ನಾನು ಫೀಲ್ ಫ್ರೀ ಟು ಲರ್ನ್ ಅವ್ರ ವಿಡಿಯೋಸ್ ನೋಡಿನೇ ಕಲ್ತಿದ್ದು. ವೆರಿ ನೈಸ್, ವೆರಿ ನೈಸ್. ಇದಿಷ್ಟು ಪೇಪರ್ ಟೂ ಭಾಗ ಆಯ್ತು, ನೀವು ಕುತ್ಕೊಂಡ್ರಿ ಓದ್ತಾ ಇದ್ರಿ, ಯು ಆರ್ ವೆರಿ ಫೋಕಸ್ಡ್. ಪೇಪರ್ ಒನ್ ನೀವು ತಯಾರಿ ನಡೆಸಿದ್ದು ಹೆಂಗೆ ತೇಜಸ್? ಪೇಪರ್ ಒನ್ನಲ್ಲಿ ಟ್ರಾನ್ಸ್ಲೇಷನ್ಗೆ ಎಲ್ಲರು ಮಾಡಿದಂತೆ ನಾನು ಕನ್ನಡ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಎರಡು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾವ್ದು ಗೊತ್ತಾಗಲ್ಲ ವರ್ಡ್ಸ್ನ ಅದನ್ನು ಗ್ಲಾಸರಿ ಮಾಡ್ಕೊತಿದ್ದೆ. ಪ್ರಿಸೈಸ್ ರೈಟಿಂಗು ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ತೆಗೆದು ನಾನು ನನಗೆ ನಾನೇ ವೆರಿಫೈ ಮಾಡ್ಕೊತಿದ್ದೆ, ಎಕ್ಸಾಮಿನ್ ಮಾಡ್ಕೊತಿದ್ದೆ. ಎಸ್ಎ ರೈಟಿಂಗ್ ಮಾತ್ರ ಇಂಟರ್ನೆಟ್ಟಲ್ಲಿ ಜಾಸ್ತಿ ಹುಡುಕ್ತಿದ್ದೆ, ಒಂದೊಂದು ಪಾಯಿಂಟೂ ಎಲ್ಲೆಲ್ಲಿ ಚೆನ್ನಾಗಿ ಬರುತ್ತೆ ಇದೆಲ್ಲ ತೊಗೊಂಡು ನಾನೇ ಒಂದು ಎಸ್ಎ ಮಾಡ್ಕೊಂಡು ನಾನೇ ನೋಟ್ಸ್ ಮೇಂಟೈನ್ ಮಾಡ್ತಿದ್ದೆ. ಜ್ಞಾನಗಂಗೋತ್ರಿ ಅವರು ಟೆಸ್ಟ್ ಸೀರೀಸ್ ಕೊಡಬೇಕಾದ್ರೆ ಒಂದು ಎಸ್ಎ ಮೇಲೆ ನಾನು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೆ. ನನ್ನ ಲಕ್ಕಿ ನನಗೆ ಅದೇ ಎಸ್ಎ ಬಂದಿತ್ತು KSISF ಸಬ್ ಇನ್ಸ್ಪೆಕ್ಟರ್ ಅಲ್ಲಿ. ಸೊ ಪೇಪರ್ ಒನ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಜ್ಞಾನಗಂಗೋತ್ರಿ ಕೊಟ್ಟ ವಿಷಯನೇ ನಿಮಗೆ ಅಲ್ಲೂ ಕೂಡ ರಿಪೀಟ್ ಆಗೋಯ್ತು. ಆದ್ರೆ ಟ್ರೆಂಡ್ ಅಲ್ಲಿ ಏನಿದೆ ಆ ಎಸ್ಎ ಟಾಪಿಕ್ ಟ್ರೆಂಡ್. ಕರೆಕ್ಟ್ ಕರೆಕ್ಟ್. ಈಗ ನಿಮ್ಗೆ ವ್ಯಾಲ್ಯೂಯೇಷನ್ ಸಹಾಯ ಆಯ್ತಾ? ಪೇಪರ್ ಒನ್ ವ್ಯಾಲ್ಯೂಯೇಷನ್ ಮಾಡಿದ್ದು ಸಹಾಯ ಆಗಿದೆ ನಿಮ್ಗೆ? ಟೆಸ್ಟ್ ಸೀರೀಸ್ ಉಪಯೋಗ ಆಗಿದೆ ಜ್ಞಾನಗಂಗೋತ್ರಿ ಉಪಯೋಗ ಆಗಿರೋದ್ರಿಂದ ಪೇಪರ್ ಒನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್. ಪೇಪರ್ ಒನ್ ಅಲ್ಲಿ ತುಂಬಾ ಚೆನ್ನಾಗಿ ಪೇಪರ್ ಒನ್ ನಿಮ್ ಮಾರ್ಕ್ಸ್ ಹೇಳ್ಬಿಡಿ ಮತ್ತೆ. 42 ನೋಡಿದ್ರಲ್ಲ ಜ್ಞಾನಗಂಗೋತ್ರಿ 44.5 ನಮ್ದೆ, 42 ನಮ್ದೆ. ಸರಿ, ಇದಿಷ್ಟನ್ನ ನೀವು ಮಾಡಿದ್ರಿ ತೇಜಸ್, ನಿಮ್ಮ ಮನಸ್ಥಿತಿ ಹೆಂಗಿತ್ತು? ನಿಮ್ಮ ಸುತ್ತಲವರು ನಿಮ್ಮ ಬಗ್ಗೆ ಮಾತಾಡೋದು, ನೀವು ಹಲವಾರು ಬಾರಿ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಹಂಗೆ ಹೇಳಿ, ನಿಮಗೆ ಏನು ಅನ್ನಿಸ್ತು ಅಂತ? ನಾನು ನೋಡೋಕ್ಕೆ ಸ್ವಲ್ಪ ಸಣ್ಣನೇ ಇದ್ದೀನಿ, ಎಲ್ಲ ಪಿ ಎಸ್ ಐ ಓದ್ತಾ ಇದ್ದೀನಿ ಅಂದರೆ ಆಗುತ್ತಾ ನಿಂಗೆ, ಏನು ಈ ಸಣ್ಣ ಇದೆಯಲ್ಲ ಅಂತ ಎಲ್ಲ ಕೇಳ್ತಾರೆ. ಪಿ ಎಸ್ ಐಗೆ ಏನು ಬೇಕಾಗಿರೋದು, 168 ಹೈಟು, 86 cm ಚೆಸ್ಟು ಸಾಕು, ನಮಗೆ ನಮ್ಮ ಕಾನ್ಫಿಡೆನ್ಸ್ ಇದೆ ಫಿಸಿಕಲ್ ಪಾಸ್ ಆಗ್ತೀವಿ ಅಂತ ಸಾಕಿಷ್ಟು. ನೆಕ್ಸ್ಟ್ ಏನು ರೈಟಿಂಗು, ಎಷ್ಟೊಂದು ಜನ ಫಿಸಿಕಲ್ ಪಾಸ್ ಮಾಡ್ತಾರೆ, ಏ ಫಿಸಿಕಲ್ ಪಾಸ್ ಆಗೋಯ್ತಪ್ಪ ಅಷ್ಟು ಮಾಡಿದ್ರೆ ಸಾಕಾಗಲ್ಲ, ನೆಕ್ಸ್ಟ್ ರೈಟಿಂಗ್ ಇದೆ, ರೈಟಿಂಗಲ್ಲಿ ಪಾಸ್ ಆದ್ರೇ ಪಿ ಎಸ್ ಐ ಆಗೋಕ್ಕಾಗೋದು. ರೈಟಿಂಗಲ್ಲಿ ಮನೇಲಿ ನೀವು ಕಳ್ದೋಗ್ಬಿಡ್ಬೇಕು, 3 ತಿಂಗಳು 4 ತಿಂಗಳು ನೀವು ಎಲ್ಲಿದ್ದೀರಾ ಅಂತಲೇ ಗೊತ್ತಾಗಬಾರ್ದು. ನಾನು ಲಾಕ್ಡೌನ್ ಮುಗಿಸ್ಕೊಂಡು ಮನೆಗೆ ಬಂದಾಗ 2-3 ತಿಂಗಳು ಮನೆ ಬಿಟ್ಟು ಆಚೆನೇ ಹೋಗಿರಲಿಲ್ಲ. ನಮ್ಮ ಮೇಲ್ಗಡೆ ಮನೆ ಇರೋರೆ ಯಾವಾಗ ಬಂದ ನೀನು ಅಂತ ಕೇಳಿದ್ರು 2 ತಿಂಗಳಾದ್ಮೇಲೆ. ಆ ರೇಂಜ್ಗೆ ನೀವು ಓದಬೇಕು. ಎಷ್ಟೋ ಜನ ಹೇಳ್ತಾರೆ ಯಾವಾಗಲೂ ಮನೆಯಲ್ಲೇ ಇರ್ತಾನೆ, ಕುತ್ಕೊಂಡು ಓದ್ತಾನೆ, ಬುಕ್ ಜೊತೆನೇ ಇರ್ತಾನೆ. ಅವ್ರೇನಾದರೂ ಹೇಳಿ ಗಾಂಧಿ ಅಂತಾರೆ, ಹೇಳಿ ಪರವಾಗಿಲ್ಲ, ವೇಟ್ ಫಾರ್ ಯುವರ್ ಟೈಮ್, ನಿಮ್ಮ ಆನ್ಸರ್ ಕೊಡೋ ಟೈಮ್ ಬಂದೇ ಬರುತ್ತೆ. ನನಗೆ
ಅದು ಮೊನ್ನೆ ಬಂತು. ಹೌದಲ್ವಾ? ಆ ರಿಸಲ್ಟ್ ಬಂದಿದ್ದ ದಿನ ನಾನು 6:30 ಕಾಲ್ ಅಂದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳ್ದ, ಏ ರಿಸಲ್ಟ್ ಬಂದಿದೆ, ಏನಾಗಿದೆ ನೋಡು ನಿಂದು ಅಂತ. ನೋಡಿದ ತಕ್ಷಣ PDF ಓಪನ್ ಮಾಡ್ಬೇಕಾದ್ರೆ ಕೈಯೆಲ್ಲ ನಡುಗುತ್ತೆ. ಏನಾಗಿದ್ಯಪ್ಪ ರಿಸಲ್ಟ್, ಇಷ್ಟು 6 ತಿಂಗಳು ಕಷ್ಟಪಟ್ಟು ಓದಿದೀವಿ, ಆಗ್ಲಿಲ್ಲ ಅಂದ್ರೆ ಮತ್ತೆ ಓದ್ಬೇಕಲ್ಲ ಅಂತ ಆ ಫೀಲಿಂಗು ಎಲ್ಲಾರ್ಗು ಬರ್ಬೇಕು. ಸುಮ್ನೆ ಏನೋ ಎಕ್ಸಾಮ್ ಬರದ್ವಿ, ಆಗುತ್ತೋ ಆಗಲ್ವೋ ಆತರ ಇರ್ಬಾರ್ದ. ವಿ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್, ಪಕ್ಕ ಹಾಗೆ ಆಗುತ್ತೆ ಅಂತ. ನೋಡಿದ ತಕ್ಷಣ ಸೆಕೆಂಡ್ ಹೆಸರೇ ನಂದಿತ್ತು, ತುಂಬಾ ಖುಷಿ ಆಯ್ತು. ಅವತ್ತು 6:30 ನಾನು ರಿಸಲ್ಟ್ ನೋಡಿ ನೈಟ್ 12 ಗಂಟೆವರೆಗೂ ಫೋನ್ಸ್ ಎಲ್ಲ, ಕಾಲು, ಮೆಸೇಜ್, PSI ಸ್ಟಡಿ ಆಗ್ತಾ ಓದ್ತಿದೆ ಅಂತಾನೆ ಎಷ್ಟೊಂದು ಜನ ಗೊತ್ತಿರಲಿಲ್ಲ. ಹೌದು, ಹಾಗೆ ಇರಬೇಕು. ನಾನು ಹೇಳ್ತಾನೆ ಇರ್ತೀನಿ ಸ್ನೇಹಿತರಿಗೆ, ಪಾಸ್ ಆಗೋ ತನಕ ಯಾರಿಗೂ ಹೇಳ್ಬಿಡಿ, ನಿಮ್ಮ ಆಪ್ತರಿಗೆ ಬಿಟ್ರೆ ಅಂತ ಹೇಳ್ಬಿಟ್ಟು ತೇಜಸ್ ಬಹಳಷ್ಟು ಶ್ರಮ ವಹಿಸಿದ್ದೆ. ಹೌದು, ನಾನು ಯಾವಾಗ್ಲೂ ಹೇಳ್ತಿದ್ದೆ ತುಂಬಾ ಚೆನ್ನಾಗಿ ಬರೆಯೋರ್ ಪೇಪರ್ ಸುಲಭ ಕರೆಕ್ಷನ್ ಮಾಡೋದು, ಏನು ಬರೀದೇ ಇದ್ದವ್ರದ್ದು ತುಂಬಾನೇ ಕಷ್ಟ. ಯಾಕಂದ್ರೆ ಅಕ್ಷರ ಅಕ್ಷರನು ಹೇಳಬೇಕು. ಸ್ವಲ್ಪ ಮಧ್ಯದಲ್ಲಿರೋರ ಬಗ್ಗೆ ಒಂದ್ ಸ್ವಲ್ಪ ಬೇಜಾರು ಅನ್ಸ್ಬಿಡುತ್ತೆ, ಪಾಪ ಏನ್ ಹೇಳ್ಕೊಡ್ಲಿ ಈ ಹುಡುಗ, ಎಷ್ಟ್ ಹೇಳಿದ್ರು ಹತ್ತಬೇಕು, ಹಂಗ ಹೋಗ್ಬಾರ್ದು. ಇದು ಇರುತ್ತೆ ಬೇರೆ ಬೇರೆ. ನಾನ್ ನಿಮ್ ಪೇಪರ್ ಎಲ್ಲ ಸರ್ಗೆ ಹೇಳ್ತಿದ್ದೆ, ಸರ್ ಈ ಹುಡುಗನ್ ಪೇಪರು 5 ನಿಮಿಷ ವ್ಯಾಲ್ಯೂಯೇಷನ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಮಾರ್ಕ್ಸ್ ಹಾಕ್ಬೇಕಷ್ಟೇ, ರೈಟ್? ಬಿಕಾಸ್ ಪ್ರೆಸೆಂಟೇಷನ್ ಈಸ್ ವೆರಿ ನೀಟ್. ನೀವು ಹಲವಾರು ಜನ ಕೇಳ್ತಾ ಇದ್ದೀರಾ ಸೀನಿಯರ್ಸ್ ಅದು ಪೇಪರ್ ಶೇರ್ ಮಾಡಿ ಅಂತ. ಖಂಡಿತ ಸ್ನೇಹಿತರೆ, ವಿ ವಿಲ್ ಬಿ ಶೇರಿಂಗ್ ಇನ್ ದ ವೆಬ್ಸೈಟ್. ನಾವು ಇವಾಗ ತೇಜಸ್ ಅವರ ಪೇಪರ್ಗಳು ಕೂಡ ಜ್ಞಾನಗಂಗೋತ್ರಿ ಏನು ಕರೆಕ್ಷನ್ ಮಾಡಿದ್ದೀವಿ ಅವರ ಪೇಪರ್ಗಳನ್ನು ಕೂಡ ಆನ್ಸರ್ ಸ್ಕ್ರಿಪ್ಟ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀವಿ. ನಾವು ಮೀಡಿಯಾದಲ್ಲಿ ನೀವು ನೋಡ್ಕೋಬಹುದು. ಅದರ ಜೊತೆಗೆ ಇಲ್ಲಿಗೆ ನಿಲ್ಲಿಲ್ಲ ತೇಜಸ್, ಮತ್ತೆ ನಿಮ್ಮ ಸಿವಿಲ್ ಪೊಲೀಸ್ ಪರೀಕ್ಷೆ ಬರೆಯೋದಿದೆ, ಅಷ್ಟೇ ಅಲ್ಲ ಸಿವಿಲ್ ಸರ್ವಿಸಸ್ ಪರೀಕ್ಷೆ ಬರೀಬೇಕು ಅಂತ ನಮ್ಮ ಇಷ್ಟ ಇರೋವಂಥದ್ದು. PSI ನಾಟ್ IPS, ಯು ಹ್ಯಾವ್ ಟು ಎಸ್ಕಲೇಟ್ ಅನ್ನೋದು ನಮ್ಮ ಹಾರೈಕೆ, ನಮ್ಮ ಅನಿಸಿಕೆ ಕೂಡ. ತೇಜಸ್, ನೀವು ಯಾರ್ಯಾರಿಗೆ ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೀರಾ? ಮೊದಲನೇದಾಗಿ ನಮ್ಮ ಪೇರೆಂಟ್ಸ್, ಮನೆಯವ್ರ ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸ್ಪೆಷಲಿ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಅಣ್ಣ, ಆಮೇಲೆ ನಮ್ಮ ಟೀಚರ್ಸ್, ನನ್ನ ಗೈಡ್, MSc ಗೈಡ್, ಎಲ್ಲ MSc ರಿಸರ್ಚ್ ತುಂಬಾ ಕೆಲಸ ಮಾಡಿಸ್ತಾರೆ. ನಾನು ನಮ್ಮ ಗೈಡ್ಗೆ ಸರಿ ತರ ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಎಕ್ಸಾಮ್ ಓದ್ಕೊತಾ ಇದ್ದೀನಿ ಅಂದ್ರೆ ತುಂಬಾ ಎನ್ಕರೇಜ್ ಮಾಡೋದು. December 20th ಎಕ್ಸಾಮ್ ಇದೆ ಸರ್, ಅದಕ್ಕೆ 1 ತಿಂಗಳು ನನ್ಗೆ ಏನ್ ಕೆಲಸನೂ ಹೇಳಿಲ್ಲ. ಗೈಡ್ಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಜೂನಿಯರ್ಸ್, ನನ್ನ ಸಪೋರ್ಟ್ ಮಾಡೋದಂತ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಹೇಳ್ತೀರಾ? ಮತ್ತೆ ಜ್ಞಾನಗಂಗೋತ್ರಿಲೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಮೇಡಮ್, ಏನು ನಾವು ಫಿಲಮ್ ಅಲ್ಲಿ ನೋಡ್ತೀವಿ ಸ್ಕ್ರೀನ್ ಮುಂದೆ ಬರೋರ್ ತರ, ಇದರಿಂದ ತುಂಬಾ ಜನ ಇದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡೋರು. ಇದೊಂದು ತುಕಾರಾಮ್ ಸರ್ ಸ್ಪೆಷಲ್ ಆಗಿ ಬಂದಾಗೆಲ್ಲ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆ, ಹಿಂಗೆ ಮಾಡು, ಹಿಂಗಾಗತ್ತೆ ಆಗತ್ತೆ ಅಂತ ಹೇಳ್ತಿದ್ರು. ನನ್ಗೆ ರಿಸಲ್ಟ್ ಬಂದ ಆಮೇಲೆ ಫಸ್ಟ್ ಜ್ಞಾನಗಂಗೋತ್ರಿ ತುಕಾರಾಮ್ ಸರ್ಗೆ ಹೇಳಿದ್ದು. ವೆರಿ ನೈಸ್. ಹೌದೌದು, ತುಕಾರಾಮ್ಗೆ ಫೋನ್ ಮಾಡಿದ್ರು ತೇಜಸ್. ತುಕಾರಾಮ ಹೇಳಿದ್ದು ಎಲ್ಲರಿಗೂ ತೇಜಸ್ ದ ಸೆಕೆಂಡ್ ರ್ಯಾಂಕ್ ಅಂತ. ಹಿ ವಾಸ್ ಸೋ ಎಕ್ಸೈಟೆಡ್. ತುಂಬ ಜನ ಕೆಲಸ ಮಾಡ್ತಾರೆ, ವೆರಿ ಹಾರ್ಡ್ ವರ್ಕ್. ಅದೆಲ್ಲ ಆದ್ಮೇಲೆ ನೀವು ಹೇಳ್ದಂಗೆ ಸಿನಿಮಾದಲ್ಲಿ ಪರದೆ ಮೇಲೆ ಬರೋರು ಬೇರೆ, ಹಿಂದ್ಗಡೆ ಕೆಲಸ ಮಾಡ್ತಾ ಇರೋರು ಒಂದು ದೊಡ್ಡ ಟೀಮ್. ಜ್ಞಾನಗಂಗೋತ್ರಿ ವಾಸ್ ನೆವರ್ ಅಲೋನ್, ಈಸ್ ನೆವರ್ ಅಲೋನ್, ಅಂಡ್ ವಿಲ್ ನೆವರ್ ಬಿ ಅಲೋನ್. ಇದು ಒಂದು ದೊಡ್ಡ ತಂಡ, ಇದು ದೊಡ್ಡ ಕುಟುಂಬ ಇದು. ಅದಕ್ಕೆ ಎಲ್ಲರೂ ಶ್ರಮ ವಹಿಸಿ ಮಾಡಬೇಕು ಅಂಥೇಳಿ. ತೇಜಸ್, ನಿಮ್ಮಂತ ಹಲವಾರು ಎಳೆಯರನ್ನ ನಾವಿನ್ನ ನೋಡಬೇಕು, ಪರಿಚಯಿಸಬೇಕು, ಉತ್ತೇಜಿಸಬೇಕು ಅಂತ ಹೇಳಿ ಇದೆ. ಇಷ್ಟು ಹೊತ್ತು ನೀವು ಬಂದು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನು, ನಿಮ್ಮ ಮಾರ್ಗದರ್ಶನವನ್ನು ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದ. ಹಾಗೆ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್.